ಅಲ್ಲಿ ನೋಡಿ, ಅಬಿದ್ ಹೆಲ್ಮೆಟು, ಇದು ನಮ್ಮ ಕ್ಯಾಮ್ರಾ ಬ್ಯಾಗು, ಮತ್ತು ಬೇರೆ ಎಲ್ಲ ಚಾರ್ಜರ್ ಗಿರ್ಜರ್ ಎಲ್ಲದೂ ಕೂಡ ಅದರಲ್ಲೇ ಇದೆ. ಇದು ಅಬಿ ಅವ್ರದ್ದು ಲ್ಯಾಪ್ಟಾಪು ಎಲ್ಲ ಇದೆ, ಅದರಲ್ಲೂ ಲ್ಯಾಪ್ಟಾಪ್ ಎಲ್ಲ ಇದೆ. ಅದು ಅಬಿ ಅವ್ರದ್ದೊಂದು ಟ್ಯಾಂಕ್ ಬ್ಯಾಗು, ನಾವು ಕಾಲ್ದಿಂದ ಇಟ್ಟಿರೋಂಥದ್ದು. ಅದಾದಮೇಲೆ ಎರಡು ಚೇರ್ ಇದೆ ಇಲ್ಲಿ. ಅದು ಬಿಟ್ಟರೆ ಇದು ನಮ್ಮದು, ಇದು ಎಫ್ ಪಿ ವಿದು, ಇದು ಅಬಿ ಬ್ಯಾಗು. ಅದಾದಮೇಲೆ ಇದು ಮೌಂಟ್ಗಳು, ಇದು ಮತ್ತು ಇದು ಮೌಂಟು, ಇದು ರಾಕಿ ಬ್ಯಾಗ್. ಅವನು ನಾಳೆ ಬರ್ತಿದ್ದಾನೆ, ಸೊ ಅದಕ್ಕೆ ಇಷ್ಟಿದೆ. ಮತ್ತು ಎಕ್ಸ್ಟ್ರಾ ಶೂ, ಚಪ್ಪಲು ಅವೆಲ್ಲ ತೊಗೊಂಡಿಟ್ಕೊಂಡಿದ್ವಿ. ಸೊ ಇಲ್ಲಿ ದ ಹೆರಿಟೇಜ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ಇದು ಪ್ಲೇಸ್ ತುಂಬ ಚೆನ್ನಾಗಿದೆ. ನಾನು ಅಪ್ಪ ಅಮ್ಮ ಬಂದಾಗ್ಲೂ ಕೂಡ ಒಂದು ಸರಿ ಬಂದಿದ್ವಿ ಇಲ್ಲಿ. ಲಾಸ್ಟ್ ಟೈಮು ನಮ್ಮ ಸಿ ಪಿ ಮದುವೆ ಇರಬೇಕಾದ್ರೂ ಕೂಡ ಬಂದಿದ್ವಿ ಇಲ್ಲಿ. ಬಟ್ ನಮ್ಗೆ ಟೀ ಬೇಕಾಗಿತ್ತು, ಬಟ್ ಅವ್ರು ಬೇರೆ ಹಾಲು ಕೊಡ್ತಾಯಿದ್ರು ಅಲ್ವಾ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು, ಒಂದು ಎರಡು ನಿಮಿಷ ಹೋಗಿ ಯಾವ್ದಾರು ಟೇಬಲ್ ಕೂತ್ಕೊಂಡು. ಇವರು ಯಜಮಾನ ಪಿಕ್ಚರ್ ನೋಡಿದ್ದೀರಾ, ಅದರಲ್ಲಿ ಒಬ್ಬ ಈರುಳ್ಳಿ ದೋಸೆ ಆರ್ಡರ್ ಮಾಡ್ತಾನೆ. ಒಂದು ದೋಸೆ ಒಂದು ಈರುಳ್ಳಿ, ನಿಮಗೂ ಹಂಗೆ ಕೊಟ್ಟವ್ರು ಇವರು. ಸೊ ಒಂದು ಅಪ್ಡೇಟ್ ಇತ್ತು, ಏನು ಅಂತಂದರೆ ಇವಾಗ ಏನು ಸೀರೀಸ್ ನಡೀತಾ ಇದೆಯಲ್ಲ ಇದು, ಈ ಸೀರೀಸ್ ಬಂದುಬಿಟ್ಟು ಪ್ರಾಪರು ಎಡಿಟ್ ಮಾಡಿಬಿಟ್ಟು ಡಿ ಸಿ ಡಿ ಎಸ್ ಕನ್ನಡದಲ್ಲಿ ಹಾಕಿರ್ತೀನಿ. ಬಟ್ ಇದ್ರದ್ದು ಬಿಹೈಂಡ್ ದ ಸೀನ್ಸು ಏನು ಎಡಿಟ್ ಮಾಡಿ ಕಟ್ ಮಾಡಿಬಿಟ್ಟಿರ್ತೀನಲ್ಲ, ಅವನ್ನೆಲ್ಲದನ್ನು ಡಿ ಸಿ ಡಿ ಎಸ್ ಮೇನ್ ಚಾನಲಲ್ಲಿ ಹಾಕ್ತೀನಿ. ಅದು ಡಿ ಸಿ ಡಿ ಎಸ್ ಮೇನ್ ಚಾನಲಲ್ಲಿ ನೀವು ಎಕ್ಸ್ಟ್ರಾ ಕ್ಲಿಪ್ಸ್ ಏನಾದರೂ ನೋಡ್ಕೋಬೇಕು ಅಂತಂದರೆ ಅಲ್ಲಿ ನೋಡ್ಕೊಳ್ಳಿ. ಅದನ್ನು ಏನು ಡೈರೆಕ್ಟಾಗಿ ನಾನು ಜಸ್ಟ್ ಎಪಿಸೋಡ್ ಒನ್ನು ಆ ಥರ ಏನಾರು ಒಂದು ಬರ್ದು ಹಾಕ್ತಾ ಇರ್ತೀನಿ. ಜಸ್ಟ್ ಎಡಿಟ್ ಆಗಿರೋಂಥ ಕ್ಲಿಪ್ಸ್ ಎಲ್ಲದು ಕೂಡ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗತ್ತೆ. ಅದೇ ಒಂದು ಅಪ್ಡೇಟು. ಮಿಕ್ಕಿದ್ದು 10 ಗಂಟೆಗೆ ಹೋಗ್ಬೋದು ಅಂತ ಹೇಳ್ತಾ ಇತ್ತದು ಮ್ಯಾಪು. ಬಟ್ ನಾವು ತೊಗೊಳ್ಳೋಂಥ ಬ್ರೇಕ್ಗಳಂತೂ 2,500 ಬ್ರೇಕ್ ತೊಗೊಂಡಿರ್ತೀವಿ ನಾವು, ಅದಕ್ಕೆ ಅದು ಲೇಟ್ ಆಗ್ತಾ 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 ಲೇಟ್ ಆಗೋಯ್ತದು. ಇವಾಗ ನೆಕ್ಸ್ಟು ಡೈರೆಕ್ಟಾಗಿ ಅಲ್ಲೇ ಹೋಗ್ಬಿಡೋಣ. ಇವಾಗ ನಾವು ಕಾರವಾರ ಹೋಗ್ಬೇಕು, ಗೋವಾ ಹೋಗ್ಬೇಕು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಲು, ಯೂಶ್ವಲಾಗಿ ಮಳೆ ಬರದೇ ಇರೋಂಥ ಟೈಮಲ್ಲಿ, ಬಿಸಿಲು ಇರದೇ ಇರೋಂಥ ಟೈಮಲ್ಲಿ ಹೋಗ್ತೀವಿ. ಸಮ್ಮರಲ್ಲಿ ಹೋದರೆ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರುತ್ತೆ. ಆ ಥರ ನೀವು ಚಿಕ್ಕಮಗಳೂರಿಗೆ ಬರಬೇಕು ಅಂತಂದರೆ ಯಾವ ಟೈಮಲ್ಲಾದ್ರೂ ಕೂಡ ನೀವು ಬರ್ಬೋದು. ಸೊ ಅದಕ್ಕೋಸ್ಕರ ಹೆವಿ ಫೇಮಸ್ಸು. ಅದ್ರ ಜೊತೆಗೆ ಚಿಕ್ಕಮಗಳೂರು ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿರಲಿಲ್ಲ. 1980ವರೆಗೂ ಕೂಡ, 1980s ವರೆಗೂ ಕೂಡ. ಅದಾದಮೇಲೆ ಏನಾಯಿತು ಅಂತಂದರೆ, ಇಂದಿರಾ ಗಾಂಧಿಯವರು ರಾಯ್ಬರೇಲಿ ಉತ್ತರ ಪ್ರದೇಶ ಇದೆಯಲ್ಲ ಅಲ್ಲಿಂದ ಎಲೆಕ್ಷನ್ನು ಯಾವಾಗಲೂ ಫೈಟ್ ಮಾಡ್ತಾಯಿದ್ರು. ಅವ್ರ ಮಕ್ಕಳೂ ಕೂಡ ಇವಾಗಲೂ ಅಲ್ಲಿಂದನೇ ಫೈಟ್ ಮಾಡೋದು. ಅದಕ್ಕೆ ಅವ್ರಿಗೆ ಅಗೇನ್ಸ್ಟಾಗಿ ಆ ಲೊಕೇಶನಲ್ಲೇ ಬಿ ಜೆ ಪಿ ಕಡೆಯಿಂದ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರೆಲ್ಲ ನಿಂತ್ಕೊಂಡಿರ್ತಾರೆ. ಅಂದರೆ ಅಲ್ಲಿಂದ ಅವ್ರದ್ದು ಬೇಸು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ರಾಯ್ಬರೇಲಿಯಲ್ಲಿ ಇಂದಿರಾ ಗಾಂಧಿಯವರು ಎಲೆಕ್ಷನ್ ಸೋತಿದ್ರು. ಎಲೆಕ್ಷನ್ ಸೋತಿದ್ರೂ ಕೂಡ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಆಗ್ಬೋದು. ಇಂದಿರಾ ಗಾಂಧಿಯವರು ಅಲ್ಲಿ ಎಲೆಕ್ಷನ್ ಸೋತಾಗ 1980ಸಲ್ಲಿ ಇಲ್ಲಿ ಇನ್ನೊಂದು ಇಲ್ಲಿ ನಿಂತ್ಕೊಂಡು ಎಲೆಕ್ಷನ್ ವಿನ್ ಆಗಿದ್ರು ಹೆವಿ ಮೆಜಾರಿಟಿಯಲ್ಲಿ. ಆ ಟೈಮಲ್ಲಿ ತುಂಬ ಜಾಸ್ತಿ ಸೌಂಡ್ ಮಾಡಿಬಿಟ್ಟಿತ್ತು ಚಿಕ್ಕಮಗಳೂರು. ಸಕ್ಕರೆಪಟ್ಟಣ ಚೀಫಿಂದು ಕಿರಿಯ ಮಗಳಿಗೆ ವರದಕ್ಷಿಣೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು, ಅದಕ್ಕೋಸ್ಕರ ಇದನ್ನು ಚಿಕ್ಕ ಮಗಳೂರು ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ಇಲ್ಲಿ ಚಿಕ್ಕಮಗಳೂರಿಂದ ಒಂದು 5 ಕಿಲೋಮೀಟ್ರಿಗೆ ಹಿರಿಮಗಳೂರು ಅಂತಲೂ ಕೂಡ ಇದೆ. ಕ್ರೇಜಿ ಆಗಿದೆಯಪ್ಪ, ನಮ್ಮ ನಮ್ಮ ಹಿಸ್ಟ್ರಿ ಅವಾಗವಾಗ ತಿಳ್ಕೊತಾ ಇರಬೇಕು. ಟ್ರೈನಿಂಗ್ ವೆಹಿಕಲ್, ಬಿ ಕೇರ್ಫುಲ್. ನಮ್ಮ ಕರ್ನಾಟಕದ ಇಂಪಾರ್ಟೆನ್ಸು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಗಿದೆ. ನಿಮಗೆ ಕೂರ್ಗು ಕೂರ್ಗಲ್ಲಿ ಎಂ ಕರಿಯಪ್ಪ ಅಂತ ಒಬ್ಬರಿದ್ದರು.
ಸೊ ಅವರು ನಮ್ಮದು ಫಸ್ಟ್ ಆರ್ಮಿ ಚೀಫ್ ಅವರು ಎಂ ಕರಿಯಪ್ಪ ಬೇಲೂರು. ಸೊ ಬೇಲೂರಲ್ಲಿ ಒಂದು ಸ್ಟಾಪ್ ಕೊಡೋಣ, ಇಲ್ಲಿಂದ 23 ಕಿಲೋಮೀಟರ್ ಅಷ್ಟೇ ಚಿಕ್ಕಮಗಳೂರು. ಬಟ್ ನಾವು ಡೈರೆಕ್ಟಾಗಿ ರೆಸಾರ್ಟಿಗೆ ಮ್ಯಾಪ್ ಹಾಕೋಣ. ಈ ಮ್ಯಾಪ್ ಏನು ಅಂತಂದರೆ ಇದು BMW ಅಪ್ಲಿಕೇಶನಲ್ಲಿ ಇರತ್ತಲ್ಲ, ಆ ಅಪ್ಲಿಕೇಶನಲ್ಲಿ ಇರೋದಷ್ಟೇ ಕೇಳೋದಿದು. ಅಪ್ಲಿಕೇಶನಲ್ಲಿ ನಾವು ರೆಸಾರ್ಟ್ ಹುಡುಕಿದ್ರೆ ಅದೆಲ್ಲ ಸಿಗೋಲ್ಲ, ನಾರ್ಮಲ್ ಪ್ಲೇಸಸ್ ಸಿಗುತ್ತೆ. ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೇಕು. ನಾನು ಕರ್ನಾಟಕ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಮಹಾರಾಷ್ಟ್ರ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಗೋವಾದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡೋಣ ಹೆಂಗೆ ಅಂತ. ಬಟ್ ಇದು ಹೇಳೋ ಪ್ರಕಾರ ಈ ಥರ ಇದೆ ದಾರಿ, ಹೋಗೋದೆ ಈ ಥರ. ನಾವು ಇವಾಗ ದ ವಿಂಟೇಜ್ ಚಿಕ್ಕಮಗಳೂರು ಅಂತ ತೊಗೊಂಡಿಲ್ಲ ಅದು. ಸೊ ಅಲ್ಲಿ ಹತ್ತಿರಕ್ಕೆ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ, ಶಾರದಾ ಮಠ ಇತ್ತು, ಶ್ರೀ ಶಾರದಾ ಮಠ. ಸೊ ಅದಕ್ಕೆ ಹಾಕಿದ್ದೀನಿ. ಸೊ ಶಾರದಾ ಮಠದಿಂದ ಇದು ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಹೋದರೆ ಸೇಮ್ ಮ್ಯಾಪು ನೋಡಿ, ಇಲ್ಲಿ ಶಾರದಾ ಮಠ ಇದೆ, ಇಲ್ಲಿ ಶಾರದಾ ಮಠದಿಂದ ಈ ಕಡೆ ಸ್ಟ್ರೈಟ್ ಹೋದರೆ ಅದಾದಮೇಲೆ ಅಲ್ಲೇ ಇದೆ ಅದು. ಸೊ ನೋಡೋಣ ಒಟ್ಟಿನಲ್ಲಿ. ಹೋಗೋದಂತೂ ಚಿಕ್ಕಮಗಳೂರು, ಚಿಕ್ಕಮಗಳೂರಿಂದನೇ ಹೋಗ್ಬೋದು, ಬಟ್ ಇದು ಒಳಗಡೆಯಿಂದ ಕರ್ಕೊಂಡು ಹೋಗುತ್ತೆ, ಮುಂಚೆನೇ ಡೈವರ್ಷನ್ ಕೊಟ್ಕೊಂಡು ಕರ್ಕೊಂಡು ಹೋಗುತ್ತೆ, ಇದು ಬೆಟರ್. ಒಂದು 10 ನಿಮಿಷ ಬೇಗ ಹೋಗ್ತೀವಿ ನೋಡಿ. ಸ್ಟಾರ್ಟ್ ಆಯಿತು. ಟೋಟಲ್ ಡಿಸ್ಟೆನ್ಸ್ ಇರೋದೇ 31 ಕಿಲೋಮೀಟ್ರು, ಅಲ್ಲಿಂದ 1 ಕಿಲೋಮೀಟ್ರ 2 ಕಿಲೋಮೀಟ್ರ ಇರಬೇಕಷ್ಟೇ. ಸೊ ನಾವು ತಲುಪೋದು ಸುಮಾರೊಂದು 11:30 ಆಗುತ್ತೆ ಅಂತ ಇದೆ. ಸ್ಟ್ರೇಟ್ ಹೋಗ್ಬೇಕು ಅಂತ ಹೇಳ್ತಾ ಇದೆ ಇಲ್ಲಿ. ಶೃಂಗೇರಿ, ಹೊರನಾಡು, ಕುದುರೆಮುಖ, ಇನ್ನೊಂದು ದತ್ತಾತ್ರೇಯ ಬೆಟ್ಟ, ಮುಳ್ಳಯ್ಯನಗಿರಿ, ವಾವ್. ಕಾರಲ್ಲಿ ಬಂದರೆ ಇದು ಮಜಾ ಇರಲ್ಲ ಬಿಡಿ. ಚಿಕ್ಕಮಗಳೂರು, ಲ್ಯಾಂಡ್ ಆಫ್ ಕಾಫಿ. ಮಾಮ್ ನಾನು ಎಂಟರ್ ಆಗಿದ್ದೀನಿ ಚಿಕ್ಕಮಗಳೂರು. ಏ 30 ಇದೆ ಸ್ಪೀಡ್ ಲಿಮಿಟ್ಟು, ನಾನು 38 ಹೋಗ್ತಾ ಇದ್ದೀನಿ. ಅಪ್ಪು ಫೋಟೋ ಹಾಕ್ಬಿಟ್ಟವ್ರು ಇಲ್ಲಿ, ನಾವು ಅಪ್ಪು ಬ್ಯಾಡ್ಜ್ ಎಲ್ಲ ಹಾಕೊಂಡಿದ್ದೀವಿ. ಏ ನಿಮ್ಗೆ ಅಪ್ಪು ಬ್ಯಾಡ್ಜ್ ಕೊಟ್ಟಿಲ್ಲ ಅಲ್ಲ ನಾನು? ಹಾಂ ಕೊಡ್ತೀನಿ ಬನ್ನಿ. ರೋಡಾ ಎಲ್ಲಿ? ಹಾಯ್ ಬ್ರೋ. ಹಾಂ ಕರೆಕ್ಟ್, ಹಿಂಗೆ ಹೋಗ್ಬೇಕು. ಹಾಂ ಹಾಯ್ ಬ್ರೋ, ಆರಾಮಾ? ಫುಲ್ ಲೋಕಲ್ ಐಟ ಇಲ್ಲಿ, ಕ್ರೇಜಿ. ಕಾಲೇಜು ಹೌದಾ? ಕ್ರೇಜಿ. ನಾವು ಅದೇ ರೂಟು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಅಭಿ ಬರ್ತಾ ಇದ್ದಾರೆ, ಅವ್ರ ಜೊತೆನೇ ಕಾಲಲ್ಲಿ ಇದ್ದೀನಿ ಈಗ. ಹಾಂ ಅಭಿ ಜೊತೆನೆ ಮಾತಾಡ್ತಾ ಇದ್ದೀನಿ. ನನಗೆ ಇನ್ನೂ ಒಂದು 6 ಕಿಲೋಮೀಟ್ರ್ ಇದೆ ಮ್ಯಾಮ್. ಏನು ಬ್ರೋ? ಹಾಂ ಏ ಸಾರಿ ಸಾರಿ ಬ್ರೋ. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ ಬ್ರೋ. ನನಗೆ ಇನ್ನೊಂದು ಬೇರೆ ಮ್ಯಾಪ್ ಹಾಕ್ಕೊಂಡಿದ್ದೆ ನಾನು, ಅದು ಎಲ್ಲಿಂದ ನಾವು ಕರ್ಕೊಂಬಂತದ್ದು, ಆಮೇಲೆ ಸುಮ್ಮನೆ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಎಂಟ್ರೆನ್ಸಲ್ಲೇ ಬಂದು ಈಗ ಹೋಗ್ತಾ ಇರೋದು. ಅದು ಸೇಂಟ್ ಜೋಸೆಫ್ಸ್ ಅಂತ ಸ್ಕೂಲ್ ಇದೆ ಅಂತಲ್ಲ ಇಲ್ಲಿ. ಹಾಂ ಸೊ ಅದ್ರ ಹತ್ರ ಲೆಫ್ಟ್ ಹೊಡಿಬೇಕು ಇವಾಗ ಹೋಗಿ. ಸಿಗೋದ ಬ್ರೋ? ಹಾಂ ಚೆನ್ನಾಗಿದೆ ಟ್ರೌಸರ್ಸ್. ಮ್ಯಾಮ್ ನನಗೆ ಇನ್ನೂ 6 ಕಿಲೋಮೀಟರ್ಸ್ ಇಲ್ಲಿಂದ ಅಷ್ಟೇ. ಏನ್ಮಾ
ಏನ್ ಮಾಮ್ ನಿಮ್ಮ ಹೆಸರು? ವಿಜಯ್. ಅಭಿ ಅಂತ. ಅಭಿ. ಗಗನ್ ಅಂತ. ನಾನು ಆವಾಗ್ಲೇ ಆನ್ ಇತ್ತು ಅಂತ ಅನ್ಕೊಂಡಿದ್ದೆ, ಈಗ ಆನ್ ಆಗಿತ್ತು. ಹೌದಾ? ಏ ಅವರು ಕಾಲಲ್ಲಿ ಇದ್ದಾರೆ. ಥ್ಯಾಂಕ್ ಯು ಹೇಳ್ತೀನಿ. ಕಾರಲ್ಲಿ ಬೈಕಲ್ಲಿ ಬಂದಿದ್ದಾರೆ. ಅವರು ಕಾರಲ್ಲಿ ಬರ್ತಾ ಇದ್ದಾರೆ ಬ್ರೋ. ನಮ್ದು ಆಕ್ಚುಲಿ ಉದ್ದ ಇದೆ ಬ್ರೋ ಪ್ಲಾನ್, ಪುಣೆವರೆಗೂ ಹೋಗ್ಬೇಕು. ಓಕೆ ಓಕೆ ಬಾ. ಡ್ರೈವ್ ಸೇಫ್ ಬ್ರೋ. ಬಾಯ್ ಬ್ರೋ. ಹೋದ ಬ್ರೋ ಪರವಾಗಿಲ್ಲ ಅಲ್ಲ, ನಡ್ರಿ ಬ್ರೋ. ಸೊ ಇಲ್ಲಿ ಇದು ಒನ್ ವೇ ಅಂತೆ. ಬಾಯ್ಸ್ ಹೇಳ್ತಾ ಇದ್ದಾರೆ ಹೋಗ್ಬೋದು ಅಂತ, ಹೋಗ್ಬೋದು ಅಂತ. ಅವ್ರು ಅಂದರೆ ಹೋಗೋದೇನೆ. ಅಭಿ ಮತ್ತು ಗಗನ್ನು ಅವ್ರು ಹೋಗ್ತಾ ಇದಾರೆ, ನಾನು ಅವ್ರಿಗೆ ಫಾಲೋ ಮಾಡ್ತೀನಿ ಈಗ. ಅವ್ರಿಗೆ ಹೇಳಿದೆ ನಾನು ಇಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಅಂತ. ಇಲ್ಲಿ ಸ್ವಲ್ಪ ಕಚ್ಚಾ ರೋಡ್ ಬಂದಿದೆ ಮ್ಯಾಮ್. ಇಲ್ಲ ಹಾಂ, ವಿಡಿಯೋಸು ಒಳ್ಳೆ ಮಾಡ್ಬೋದು. ಫುಲ್ಲು ಏಯ್ ಯಪ್ಪ, ಜಿ ಜಿ ಇದೆ ಇಲ್ಲಿ. ನಾನು ಹುಷಾರಾಗಿ ಅಯ್ಯೋಯ್ಯೋ, ಎಗುರು ತೆಗುರು ತೆಗುರು ತೆಗುರು. ಗುಳಿ ಗ್ಯಾಂಗ್ಸ್, ಗುಳಿ ಗ್ಯಾಂಗ್ಸ್. ಓಕೆ, ಇಲ್ಲಿ ಲೆಫ್ಟು ಅಂತ ಇದ್ದಾರೆ. ನಾವು ಲೆಫ್ಟು, ಬಾಯ್ಸ್ ಲೆಫ್ಟ್ ಅಂದರೆ ನಾವು ಲೆಫ್ಟೇ. ಇನ್ಫ್ಯಾಂಟ್ ಜೀಸಸ್ ಸ್ಕೂಲ್ ಅಂತ ಹೊಡೀರಿ ಮ್ಯಾಮ್ ಇಲ್ಲಿ. ಬಂದ್ಬಿಡ್ತೀರಾ? ಇದೊಂಥರ ನಿಮ್ಮ ಫಾರ್ಮ್ಗೆ ಹೋಗ್ತಾ ಇದ್ವಲ್ಲ ಆ ಥರ ಇದೆ. ಏ ಬಟ್ ಈ ಲೊಕೇಶನ್ ಸಖತ್ ಕ್ರೇಜಿ ಆಗಿದೆ ಮ್ಯಾಮ್ ಇದು. ಏ ಫುಲ್ಲು ಚಿಕ್ಕಮಗಳೂರು ಅಂದ್ರೇ ಇದು ಬುಡನ್ ರೇಂಜಸ್ಸಲ್ಲಿ. ಯಾರ್ ದ ರೇನ್ಫಾಲ್, ದ ಯಾಪಾನ್, ದ ವಾಟರ್, ದ ಕೇಮ್. ಇದು ದ ವಿಂಟೇಜ್. ಬಂದೆ ಮ್ಯಾಮ್ ದ ವಿಂಟೇಜ್ಗೆ. ಓ ಬ್ರೋ, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಲಾಟ್ ಬ್ರೋ, ಥ್ಯಾಂಕ್ಸ್ ಅ ಲಾಟ್. ಈಗ ಜಸ್ಟ್ ರೀಚ್ ಆದ್ವಿ ನಾವು ದ ವಿಂಟೇಜ್ ಚಿಕ್ಕಮಗಳೂರು. ಕ್ರೇಜಿ ಆಗಿದೆ ಪ್ರಾಪರ್ಟಿ ಮಾತ್ರ. ಇಲ್ಲೇ ನಿಲ್ಸಿದ್ದೀವಿ ಗಾಡಿನ. ಸೊ ಅಭಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಹೊತ್ತು ಫ್ರೆಶ್ ಅನ್ ಅಪ್ ಆಗಿಬಿಟ್ಟು ಅದಾದಮೇಲೆ ಹೋಗ್ತೀವಿ. ಇಲ್ಲಿ ಡಿಕ್ಲರೇಷನ್ ಎಲ್ಲ ಇದೆ, ಇವಾಗ ಟೈಮ್ಸ್ ಇರೋದ್ರಿಂದ ಅದು ಸ್ವಲ್ಪ ಫಿಲ್ ಮಾಡ್ಕೊಂಡು ಬರಬೇಕು. ಏ ಏನದು? ದಟ್ ಈಸ್ ನಾಟ್ ಬಲಂ ಪಿಚ್ಕರ್. ಎಸ್ ಗೋ. Never nah, never under ya, never ever, I'm forever on. Check my rep and nah, check my repertoire, don't check me nah. Less is checks involved, I've been feeling like I'm next to God. Next to God, next to God.